ಕ್ರಿಸ್ತ ಶಕ 570ರಲ್ಲಿ ಮಕ್ಕಾದಲ್ಲಿ ಜನಿಸಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ 40ರ ಹರಯದಲ್ಲಿ ಭೂಮುಖದ ಪಾಲಿಗೆ ವಿಶ್ವದೊಡೆಯನ ಅಂತಿಮ ದೂತರಾಗಿ ನಿಯುಕ್ತರಾದರು. ಪ್ರವಾದಿ ಮುಹಮ್ಮದ್ ಅವರ ಹೆಸರನ್ನು ಹೇಳುವಾಗ ಗೌರವ ಸೂಚಕವಾಗಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಹೇಳುತ್ತಾರೆ. ಅವರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಅನುಗ್ರಹ ವರ್ಷಿಸುತ್ತಿರಲಿ ಎನ್ನುವುದು ಅದರ ಅರ್ಥ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಏನನ್ನು ಹೇಳಿದರು ಹಾಗೆಯೇ ನಡೆದರು. ಇತರರಿಗೆ ಬೋಧಿಸಿದ್ದನ್ನು ಸ್ವತಃ ಅಕ್ಷರಶಃ ಅನುಸರಿಸಿ ತೋರಿಸಿದರು. ಅವರ ಕೆಲವು ಸಂದೇಶಗಳು ಇಲ್ಲಿವೆ. ಅನಾಥ ಮಕ್ಕಳ ಮುಂದೆ ನಿಮ್ಮ ಮಕ್ಕಳನ್ನು ಮುದ್ದಿಸಬೇಡಿ. ಸತ್ಕಾರ್ಯಗಳನ್ನು ಮಾಡುವ ವಿಷಯದಲ್ಲಿ ಆತುರ ಪಡಿರಿ. ಕಾರ್ಮಿಕರ ಬೆವರು ಆರುವ ಮುನ್ನವೇ ಅವರ ಕೂಲಿ ಕೊಟ್ಟು ಬಿಡಿ. ಒಬ್ಬ ವ್ಯಕ್ತಿಯು ದಾರಿಯಲ್ಲಿ ನಡೆಯುತ್ತಿರುವಾಗ ಮುಳ್ಳಿನ ಗೆಲ್ಲೊಂದು ದಾರಿಯಲ್ಲಿ ಬಿದ್ದಿದ್ದರೆ ಅದನ್ನು ಬದಿಗೆ ಸರಿಸುವುದು ಪುಣ್ಯದ ಕಾರ್ಯವಾಗಿದೆ. ಮದ್ಯ ಸೇವಿಸಬೇಡಿ, ಅದು ಎಲ್ಲ ಕೆಡುಕುಗಳ ಮೂಲವಾಗಿದೆ. ಯಾವುದೇ ಜೀವಿಗೆ ನೀವು ಸಲ್ಲಿಸುವ ಸೇವೆಗೆ ನಿಮಗೆ ಅಲ್ಲಾಹನಿಂದ ಪ್ರತಿಫಲ ಸಿಗಲಿದೆ. ನೆರೆಮನೆಯವರು ಹಸಿದಿರುವಾಗ ಹೊಟ್ಟೆ ತುಂಬಾ ಊಟ ಮಾಡುವವನು ನಮ್ಮವನಲ್ಲ. ನಾಳೆ ಪ್ರಳಯವಾಗುವುದೆಂದು ತಿಳಿದಿದ್ದರೂ ಇಂದು ಗಿಡವೊಂದನ್ನು ನೆಡಿ. ಕರಿಯನಿಗೆ ಬಿಳಿಯನ ಮೇಲೆ, ಬಿಳಿಯನಿಗೆ ಕರಿಯನ ಮೇಲೆ ಯಾವುದೇ ಮೇಲ್ಮೆಯಿಲ್ಲ. ಇಬ್ಬರೂ ಸಮಾನರು. ಅವರಲ್ಲಿರುವ ದೇವಭಕ್ತಿಯ ಹೊರತುಪಡಿಸಿ ನಿಮ್ಮ ಸಂಪತ್ತಿನ ಮೇಲಿನ ಜಕಾತನ್ನು ಬಡವರಿಗೆ ಕಡ್ಡಾಯವಾಗಿ ದಾನ ಮಾಡಿರಿ. ಚೆನ್ನಾಗಿ ಮಲ್ಲಯುದ್ಧ ನಡೆಸುವವನು ಶಕ್ತಿಶಾಲಿಯಲ್ಲ. ತನ್ನಲ್ಲಿ ಆಕ್ರೋಶ ಉಕ್ಕಿದಾಗ ತನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವವನೇ ನಿಜವಾದ ಶಕ್ತಿಶಾಲಿ. ನಿಮಗಿಂತ ಹಿಂದಿನ ಪೀಳಿಗೆಯನ್ನು ನಾಶ ಮಾಡಲಾಯಿತು, ಏಕೆಂದರೆ ಅವರು ತಮ್ಮಲ್ಲಿನ ಬಡವರ ವಿರುದ್ಧ ಶಿಕ್ಷೆಗಳನ್ನು ಜಾರಿಗೊಳಿಸುತ್ತಿದ್ದರು ಮತ್ತು ಶ್ರೀಮಂತರನ್ನು ಕ್ಷಮಿಸಿಬಿಡುತ್ತಾರೆ.